कोरोना महामारी राज्य मुख्यमंत्री वक्करिसिदे मुख्यमंत्री बी एस यडियूरप्पन कोरोना पॉजिटिव वरदी बंदिदे स्वतः ट्विटर नल्ली हंचिकोंडिद्दारे ನನ್ನ ಕೊರೋನಾ ಪರೀಕ್ಷಾ ವರದಿಯಲ್ಲಿ ಪಾಸಿಟಿವ್ ಅಂತ ಬಂದಿದ್ದು ರೋಗ ಲಕ್ಷಣಗಳು ಇಲ್ಲದಿದ್ದರೂ ಕೂಡ ಮುನ್ನೆಚ್ಚರಿಕೆ ದೃಷ್ಟಿಯಿಂದ ವೈದ್ಯರ ಸಲಹೆಯಂತೆ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದೇನೆ ಕಳೆದ ಕೆಲವು ದಿನಗಳಲ್ಲಿ ನನ್ನ ಸಂಪರ್ಕಕ್ಕೆ ಬಂದಿರುವವರು ಕ್ವಾರಂಟೈನ್ ನಲ್ಲಿದ್ದು ಮುಂಜಾಗ್ರತೆ ವಹಿಸಿ ಅಂತ ಹೇಳಿ ಯಡಿಯೂರಪ್ಪ ಅವರು ಮನವಿಯನ್ನು ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಯಾರನ್ನೂ ಕೂಡ ಬಿಡೋದಿಲ್ಲ ಈ ಮಹಾಮಾರಿ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ ಈಗಾಗಲೇ ಅನೇಕರು ಕೊರೋನಾ ಪಾಸಿಟಿವ್ ಗೆ ತುತ್ತಾಗಿದ ರಾಜಕಾರಣಿಗಳು ಈಗ ಸಿಎಂ ಯಡಿಯೂರಪ್ಪ ಅವರನ್ನು ಕೂಡ ಕೊರೋನಾ ಮಹಾಮಾರಿ ಕಾಡ್ತಾಯಿರುವಂತದ್ದು ಯಡಿಯೂರಪ್ಪನವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಟೆಸ್ಟ್ ನಲ್ಲಿ ಹೀಗಾಗಿ ಅವರು ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಬಿಎಸ್ವೈ ರಾಜ್ಯದ ಮುಖ್ಯಮಂತ್ರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಕೊರೋನಾ ಪಾಸಿಟಿವ್ ಇರೋದನ್ನ ಖುದ್ದು ಸ್ಪಷ್ಟಪಡಿಸಿದ್ದಾರೆ ಸಿಎಂ ಯಡಿಯೂರಪ್ಪ ಟ್ವೀಟ್ ಮಾಡಿ ಅವರೇ ತಿಳಿಸಿದ್ದಾರೆ ಕೊರೋನಾ ಪರೀಕ್ಷಾ ವರದಿಯಲ್ಲಿ ಪಾಸಿಟಿವ್ ಅಂತ ಬಂದಿದ್ದು ರೋಗ ಲಕ್ಷಣಗಳು ಇಲ್ಲದಿದ್ದರೂ ಕೂಡ ಮುನ್ನೆಚ್ಚರಿಕೆ ದೃಷ್ಟಿಯಿಂದ ವೈದ್ಯರ ಸಲಹೆ ಮೇರೆಗೆ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದೇನೆ ಅಂತ ಹೇಳಿ ಸಿಎಂ ಯಡಿಯೂರಪ್ಪ ಅವರು ಟ್ವಿಟರ್ ನಲ್ಲಿ ಟ್ವೀಟ್ ಮಾಡಿ ತಿಳಿಸಿದ್ದಾರೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಬಿಎಸ್ವೈ ಬೆಂಗಳೂರಿನ ಓಲ್ಡ್ ಏರ್‌ಪೋರ್ಟ್ ರಸ್ತೆಯಲ್ಲಿ ಒಂದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ ಬಿಎಸ್ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗೆ ಕೊರೋನಾ ಮಹಾಮಾರಿ ವಕ್ಕರಿಸಿದೆ ಅನೇಕ ಕಾರ್ಯಕ್ರಮಗಳಲ್ಲಿ ಮುಖ್ಯಮಂತ್ರಿಗಳು ಪಾಲ್ಗೊಳ್ಳುತ್ತಾ ಇದ್ದರು ಅಂದ್ರೆ ಈ ಸಭೆಗಳನ್ನು ನಡೆಸುತ್ತಾ ಇದ್ದರು ಅಧಿಕಾರಿಗಳ ಸಭೆಗಳನ್ನು ಅವರು ನಿರಂತರವಾಗಿ ನಡೆಸುತ್ತಾ ಇದ್ದರು ಕೊರೋನಾ ನಿಯಂತ್ರಣ ಮಾಡೋದಿಕ್ಕೆ ಇನ್ನು ಅವರ ಮನೆಗೂ ಕೂಡ ಕೊರೋನಾ ಮಹಾಮಾರಿ ಒಕ್ಕರಿಸಿತು ಸಿಬ್ಬಂದಿಗೆಲ್ಲ ಕೂಡ ಕೊರೋನಾ ಬಂದಿತ್ತು ಹಿಂದೆ ಕಳೆದ ಒಂದು ವಾರದಿಂದ ಈಗ ಯಡಿಯೂರಪ್ಪನವರಿಗೂ ಕೂಡ ಕೊರೋನಾ ಮಹಾಮಾರಿ ಅಂಟಿಕೊಂಡಿದೆ ನೆನ್ನೆ ಅವರು ಟೆಸ್ಟ್ ಅನ್ನು ಮಾಡಿದ ಸಂದರ್ಭದಲ್ಲಿ ಅವರಿಗೆ ಕೋವಿಡ್-19 ಪಾಸಿಟಿವ್ ರಿಪೋರ್ಟ್ ಬಂದಿದೆ ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಯಾವುದೇ ರೋಗ ಲಕ್ಷಣಗಳು ಇಲ್ಲದೇ ಇದ್ದರೂ ಕೂಡ ಮುನ್ನೆಚ್ಚರಿಕೆ ದೃಷ್ಟಿಯಿಂದ ವೈದ್ಯರ ಸಲಹೆ ಮೇರೆಗೆ ಅವರು ಆಸ್ಪತ್ರೆಗೆ ದಾಖಲಾಗಿರುವಂತದ್ದು ಕಳೆದ ಕೆಲ ದಿನಗಳಿಂದ ಯಾರೆಲ್ಲ ತಮ್ಮ ಸಂಪರ್ಕಕ್ಕೆ ಬಂದಿದ್ರು ಅವರೆಲ್ಲ ಕ್ವಾರಂಟೈನ್ ಅಲ್ಲಿ ಇದ್ದು ಮುಂಜಾಗ್ರತೆ ವಹಿಸಿ ಅಂತ ಹೇಳಿ ಅವರು ಮನವಿಯನ್ನು ಕೂಡ ಮಾಡಿದ್ದಾರೆ ಕೊರೋನಾ ಸ್ವಾಬ್ ಟೆಸ್ಟ್ ನಲ್ಲಿ ಪಾಸಿಟಿವ್ ರಿಪೋರ್ಟ್ ಬಂದಿದೆ ಸಿಎಂ ಯಡಿಯೂರಪ್ಪನವರಿಗೆ ಕೊರೋನಾ ಇರೋದು ದೃಢಪಟ್ಟಿದೆ ಸ್ವತಃ ಅವರೇ ಇದನ್ನ ದೃಢಪಡಿಸಿದ್ದಾರೆ ಖಚಿತಪಡಿಸಿರುವಂತದ್ದು ಅವರೇ ಟ್ವಿಟರ್ ನಲ್ಲಿ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದಾರೆ ಯಾರೆಲ್ಲ ತಮ್ಮ ಸಂಪರ್ಕದಲ್ಲಿ ಅವರು ಕೂಡ ಕ್ವಾರಂಟೈನ್ ಆಗಿ ಮುಂಜಾಗ್ರತೆಯನ್ನು ವಹಿಸಿ ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿದ್ದಾರೆ ಸಿಎಂ ಯಡಿಯೂರಪ್ಪ ಅವರನ್ನು ಕೂಡ ಬಿಟ್ಟಿಲ್ಲ ಕೊರೋನಾ ಮಹಾಮಾರಿ ದೇಶದಲ್ಲಿ ಎರಡನೇ ಮುಖ್ಯಮಂತ್ರಿ ಕೊರೋನಾಗೆ ತುತ್ತಾಗಿರುವಂತದ್ದು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮೊದಲು ಕೊರೋನಾ ಪಾಸಿಟಿವ್ ಬಂದಿತ್ತು ದೇಶದಲ್ಲಿ ಮೊದಲ ಮುಖ್ಯಮಂತ್ರಿ ಅವರು ಕೊರೋನಾಗೆ ತುತ್ತಾಗಿದ್ದು ಈಗ ಎರಡನೇ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಿ ಎಸ್ ಯಡಿಯೂರಪ್ಪನವರು ಕೂಡ ಕೊರೋನಾ ಪಾಸಿಟಿವ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅವರೀಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ ಪರೀಕ್ಷೆಯಲ್ಲಿ ಕೊರೋನಾ ಪಾಸಿಟಿವ್ ಇರುವಂತದ್ದು ಕಂಡುಬಂದಿದೆ ಹೀಗಾಗಿ ಯಡಿಯೂರಪ್ಪನವರು ಮುಂಜಾಗ್ರತಾ ಕ್ರಮವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಯಾವುದೇ ರೋಗ ಲಕ್ಷಣಗಳು ಇಲ್ಲ ಯಾವುದೇ ರೋಗ ಲಕ್ಷಣಗಳು ಇಲ್ಲದೇ ಇದ್ದರೂ ಕೂಡ ಕೊರೋನಾ ಬಂದಿರುವಂಥದ್ದು ಈಗ ಸಾಕಷ್ಟು ಪ್ರಕರಣಗಳು ಕರ್ನಾಟಕದಲ್ಲಿ ವರದಿ ಆಗ್ತಿರೋದೇ ಯಾವುದೇ ರೋಗ ಲಕ್ಷಣಗಳಿಲ್ಲದೇ ಇರತಕ್ಕಂಥದ್ದು ಪ್ರಕರಣಗಳು ಶೇಕಡ 85% ಪ್ರಕರಣಗಳು ಯಾವುದೇ ಲಕ್ಷಣಗಳೇ ಇರೋದಿಲ್ಲ ಅಂಥವ್ರಿಗೆ ಕೊರೋನಾ ಬಂದಿದೆ ಈಗ ಸಿಎಂ ಯಡಿಯೂರಪ್ಪನವರಿಗೂ ಕೂಡ ಯಾವುದೇ ರೋಗ ಲಕ್ಷಣಗಳಿಲ್ಲದೇ ಇದ್ದರೂ ಕೂಡ ಕೊರೋನಾ ಪಾಸಿಟಿವ್ ಬಂದಿದೆ ಹೀಗಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ವೈದ್ಯರ ಸಲಹೆ ಮೇರೆಗೆ ಅವರು ಮುಂಜಾಗ್ರತಾ ಕ್ರಮವನ್ನು ವಹಿಸಿರುವಂಥದ್ದು ಆಸ್ಪತ್ರೆಗೆ ದಾಖಲಾಗಿ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಯಾವುದೇ ರೋಗ ಲಕ್ಷಣಗಳಿಲ್ಲದೇ ಇದ್ದರೂ ಕೂಡ ಸಿಎಂ ಯಡಿಯೂರಪ್ಪನವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊರೋನಾ ಪಾಸಿಟಿವ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗ ಬಿಜೆಪಿಯ ಅನೇಕ ನಾಯಕರು ಅವರಿಗೆ ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಗುಣಮುಖರಾಗಲಿ ಅಂತೇಳಿ ಹಾರೈಸ್ತಾ ಇದ್ದಾರೆ ಸಿಎಂ ಯಡಿಯೂರಪ್ಪನವರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಈಗ ಆಸ್ಪತ್ರೆಗೆ ಅವರು ದಾಖಲಾಗಿ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಕಳೆದ ಅನೇಕ ದಿನಗಳಿಂದ ಅವರು ನಿರಂತರವಾಗಿ ಕೊರೋನಾ ನಿಯಂತ್ರಣ ಮಾಡೋದಿಕ್ಕೆ ಬೆಂಗಳೂರಿನಲ್ಲಿ ಸಭೆಗಳನ್ನು ಮಾಡ್ತಾ ಇದ್ದರು ಅಧಿಕಾರಿಗಳ ಸಭೆ ಈ ಬೆಂಗಳೂರಿನ ವಲಯವಾರು ಉಸ್ತುವಾರಿಗಳಿದ್ದಾರೆ ಮಂತ್ರಿಗಳು ಅವರ ಸಭೆಯನ್ನು ಕೂಡ ಮಾಡ್ತಾ ಇದ್ದರು ನಿರಂತರವಾಗಿ ಅವರು ಬಿಡುವಿಲ್ಲದ ಕೆಲಸವನ್ನು ಮಾಡ್ತಾನೆ ಇದ್ದರು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದರೂ ಕೂಡ ಅವರಿಗೆ ಕೊರೋನಾ ಮಹಾಮಾರಿ ವಕ್ಕರಿಸಿದೆ ಹಿಂದೆ ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಕೊರೋನಾ ಸೋಂಕಿತ ಪ್ರಕರಣಗಳು ದಾಖಲಾಗಿತ್ತು ಆನಂತರ ಸಾರ್ವಜನಿಕ ಪ್ರವೇಶಕ್ಕೆ ನಿಷೇಧವನ್ನು ಹೇರಲಾಗಿತ್ತು ಬಳಿಕ ಅವರ ಕಾವೇರಿ ನಿವಾಸದಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗೂ ಕೂಡ ಕೊರೋನಾ ಕಾಣಿಸಿಕೊಂಡಿತ್ತು ಹೀಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಮುಖ್ಯಮಂತ್ರಿಗಳಿಗೆ ಅಲ್ಲಿರುವಂಥ ಅಧಿಕಾರಿಗಳು ಕೈಗೊಂಡಿದ್ದರು ಆದರೆ ಈಗ ಸಿಎಂ ಯಡಿಯೂರಪ್ಪನವರಿಗೂ ಕೂಡ ಕೊರೋನಾ ಮಹಾಮಾರಿ ಬಿಟ್ಟಿಲ್ಲ ಅವರಿಗೂ ಕೂಡ ಕೊರೋನಾ ತಗಲಿರುವಂಥದ್ದು ಕೊರೋನಾ ಪಾಸಿಟಿವ್ ರಿಪೋರ್ಟ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಿಎಂ ಯಡಿಯೂರಪ್ಪ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆಸ್ಪತ್ರೆಗೆ ದಾಖಲಾಗಿ ಅವರು ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ ಯಾವುದೇ ರೋಗ ಲಕ್ಷಣಗಳಿಲ್ಲದೇ ಇದ್ದರೂ ಕೂಡ ಕೊರೋನಾ ಬಂದಿದೆ ಇನ್ನು ಸಿಎಂ ಯಡಿಯೂರಪ್ಪ ಅವರ ಪುತ್ರಿಗೂ ಕೂಡ ಕೊರೋನಾ ಪಾಸಿಟಿವ್ ಕುಟುಂಬದ ಸದಸ್ಯರಿಗೂ ಕೂಡ ಬಂದಿದೆ ಕೊರೋನಾ ಪಾಸಿಟಿವ್
ಆದರೆ ಸಿಎಂ ಪುತ್ರಿಗೆ ಯಾವುದೇ ಲಕ್ಷಣಗಳಿಲ್ಲ ಸೇಮ್ ಕೇಸ್ ಯಡಿಯೂರಪ್ಪನವರಿಗೂ ಕೂಡ ಯಾವುದೇ ರೋಗ ಲಕ್ಷಣಗಳಿಲ್ಲ ಸಿಎಂ ಪುತ್ರಿಗೂ ಕೂಡ ಯಾವುದೇ ರೋಗ ಲಕ್ಷಣಗಳಿಲ್ಲ ಆದರೂ ಕೂಡ ಅವರಿಗೂ ಪಾಸಿಟಿವ್ ರಿಪೋರ್ಟ್ ಬಂದಿದೆ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅವರು ಕೂಡ ಬಿಎಸ್ ಯಡಿಯೂರಪ್ಪ ಪುತ್ರ ವಿಜೇಂದ್ರ ಅವರಿಗೆ ನೆಗೆಟಿವ್ ರಿಪೋರ್ಟ್ ಬಂದಿದೆ ನಿರಂತರವಾಗಿ ಅವರ ಕುಟುಂಬ ಸದಸ್ಯರು ಏನು ಸಂಪರ್ಕದಲ್ಲಿ ಇದ್ದರು ಯಡಿಯೂರಪ್ಪನವರಿಗೆ ಪಾಸಿಟಿವ್ ಅವರ ಪುತ್ರಿಗೆ ಪಾಸಿಟಿವ್ ಆದರೆ ವಿಜೇಂದ್ರ ಅವರಿಗೆ ನೆಗೆಟಿವ್ ರಿಪೋರ್ಟ್ ಬಂದಿರುವಂತದ್ದು ಸಮಾಧಾನಕರ ಸಂಗತಿ ಯಡಿಯೂರಪ್ಪನವರ ಪುತ್ರಿಗೆ ಪಾಸಿಟಿವ್ ಬಂದಿರುವಂತ ಹಿನ್ನೆಲೆಯಲ್ಲಿ ಅವರು ಕೂಡ ಆಸ್ಪತ್ರೆ ದಾಖಲಾಗಿದ್ದಾರೆ ಬಿಎಸ್ವೈ ಅವರ ಪುತ್ರಿಗೆ ಯಾವುದೇ ರೋಗ ಲಕ್ಷಣಗಳು ಇರಲಿಲ್ಲ ಯಡಿಯೂರಪ್ಪನವರು ಕೂಡ ಯಾವುದೇ ಕೊರೋನಾ ರೋಗ ಲಕ್ಷಣಗಳು ಇರಲಿಲ್ಲ ಆದರೂ ಕೂಡ ಕೊರೋನಾ ಪಾಸಿಟಿವ್ ಬಂದಿದೆ ಹೀಗಾಗಿ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಗೆ ಅವರು ದಾಖಲಾಗಿದ್ದಾರೆ ಇನ್ನು ಸ್ವತಃ ಬಿಎಸ್ ಯಡಿಯೂರಪ್ಪ ಅವರು ಟ್ವೀಟ್ ಮಾಡಿ ರಾಜ್ಯ ಜನ ಜೊತೆ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕೊರೋನಾ ವರದಿಯಲ್ಲಿ ಪರೀಕ್ಷಾ ವರದಿಯಲ್ಲಿ ಪಾಸಿಟಿವ್ ಅಂತ ಬಂದಿದ್ದು ರೋಗ ಲಕ್ಷಣಗಳು ಇಲ್ಲದಿದ್ದರೂ ಮುನ್ನೆಚ್ಚರಿಕೆ ದೃಷ್ಟಿಯಿಂದ ವೈದ್ಯರ ಸಲಹೆಯಂತೆ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದೇನೆ ಕಳೆದ ಕೆಲವು ದಿನಗಳಲ್ಲಿ ನನ್ನ ಸಂಪರ್ಕಕ್ಕೆ ಬಂದಿರುವವರು ಕ್ವಾರಂಟೈನ್ ಅಲ್ಲಿದ್ದು ಮುಂಜಾಗ್ರತೆ ವಹಿಸಿ ಅಂತ ಕೋರ್ತೇನೆ ಅಂತ ಹೇಳಿ ಬಿಎಸ್ ಯಡಿಯೂರಪ್ಪ ಅವರು ಮನವಿಯನ್ನ ಮಾಡಿದ್ದಾರೆ ಸ್ವತಃ ಅವರೇ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಟ್ವಿಟರ್ ಮೂಲಕ ಟ್ವೀಟ್ ಮಾಡಿ ಕೊರೋನಾ ಪರೀಕ್ಷಾ ವರದಿಯಲ್ಲಿ ಪಾಸಿಟಿವ್ ಅಂತ ಬಂದಿದ್ದು ರೋಗಲಕ್ಷಣ ಇಲ್ಲದೇ ಇದ್ದರೂ ಕೂಡ ಮುನ್ನೆಚ್ಚರಿಕೆ ದೃಷ್ಟಿಯಿಂದ ಮತ್ತು ವೈದ್ಯರ ಸಲಹೆಯ ಮೇರೆಗೆ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದೇನೆ ಕಳೆದ ಕೆಲ ದಿನಗಳಿಂದ ಯಾರೆಲ್ಲ ಸಂಪರ್ಕಕ್ಕೆ ಬಂದಿದ್ದರು ನನ್ನ ಸಂಪರ್ಕಕ್ಕೆ ಅವರೆಲ್ಲ ಕ್ವಾರಂಟೈನ್ ಅಲ್ಲಿ ಇದ್ದು ಮುಂಜಾಗ್ರತೆಯನ್ನು ವಹಿಸಬೇಕು ಅಂತ ಹೇಳಿ ಕೋರ್ತೇನೆ ಅಂತ ಹೇಳಿ ಸಿಎಂ ಯಡಿಯೂರಪ್ಪ ಮನವಿಯನ್ನು ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿರುವಂತ ಹಿನ್ನೆಲೆಯಲ್ಲಿ ಅವರು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ಳತಾ ಇದ್ದಾರೆ ಪ್ರಮುಖವಾಗಿರುವಂತ ವಿಚಾರ ಅಂದ್ರೆ ಇಲ್ಲಿ ಯಾವುದು ರೋಗ ಲಕ್ಷಣಗಳು ಇಲ್ಲ ರೋಗ ಲಕ್ಷಣಗಳು ಇಲ್ಲದೇ ಇದ್ದರೂ ಕೂಡ ಕೊರೋನಾ ಪಾಸಿಟಿವ್ ಬಂದಿರುವಂತದ್ದು ರಾಜ್ಯದಲ್ಲಿ ಬಹುತೇಕ ಪ್ರಕರಣಗಳು ಇವತ್ತು ಯಾವುದೇ ರೋಗ ಲಕ್ಷಣಗಳು ಇಲ್ಲದೇ ಇರುವಂತ ಜನಕ್ಕೆನೆ ಈ ಸೋಂಕು ಕಾಣಿಸಿಕೊಂಡಿದೆ ಶೇಕಡ 85ರಷ್ಟು ಕೇಸ್ಗಳಲ್ಲಿ ನಾವು ಗಮನಿಸಿದಾಗ ಯಾವ ರೋಗ ಲಕ್ಷಣಗಳು ಇರೋದಿಲ್ಲ ಆದರೆ ಪರೀಕ್ಷೆಗಳು ಮಾಡಿದಾಗ ಅವರಿಗೆ ಪಾಸಿಟಿವ್ ರಿಪೋರ್ಟ್ ಬರ್ತಾ ಇರುವಂತದ್ದು ಈಗ ರಾಜ್ಯದ ಮುಖ್ಯಮಂತ್ರಿಗೂ ಕೂಡ ಅದೇ ರೀತಿ ಟೆಸ್ಟ್ ಅನ್ನು ಮಾಡಿದಾಗ ಪಾಸಿಟಿವ್ ರಿಪೋರ್ಟ್ ಬಂದಿದೆ ಮತ್ತು ಅವರ ಪುತ್ರಿಗೂ ಕೂಡ ಪಾಸಿಟಿವ್ ರಿಪೋರ್ಟ್ ಬಂದಿದೆ ಅವರ ಪುತ್ರಿಗೂ ಕೂಡ ಯಾವುದೇ ರೋಗ ಲಕ್ಷಣಗಳಿಲ್ಲ ಆದರೂ ಕೂಡ ಕೊರೋನಾ ಮಹಾಮಾರಿ ಒಕ್ಕರಿಸಿದೆ ಈಗಾಗ ಅವರು ಕೂಡ ಈಗ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ಳತಾ ಇದ್ದಾರೆ ಇನ್ನು ಬಿವಿ ವಿಜೇಂದ್ರ ಅವರು ಯಡಿಯೂರಪ್ಪನವರ ಪುತ್ರ ಅವರಿಗೆ ನೆಗೆಟಿವ್ ರಿಪೋರ್ಟ್ ಬಂದಿದೆ ಅವರಿಗೆ ಕೊರೋನಾ ಏನು ಕಾಣಿಸಿಕೊಂಡಿಲ್ಲ ನೆಗೆಟಿವ್ ರಿಪೋರ್ಟ್ ಬಂದಿರುವಂಥದ್ದು ಸಿಎಂ ಯಡಿಯೂರಪ್ಪ ಅವರನ್ನು ಏನು ಕೊರೋನಾ ಮಹಾಮಾರಿ ಕಾಡ್ತಾ ಇದೆ ಹೀಗಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕಳೆದ ಅನೇಕ ದಿನಗಳಿಂದ ಅವರು ನಿರಂತರವಾಗಿ ಸಭೆಗಳನ್ನು ಮಾಡ್ತಾ ಇದ್ದರು ಅಧಿಕಾರಿಗಳ ಸಭೆ ಇರ್ಬೋದು ಮಂತ್ರಿಗಳ ಸಭೆ ಇರ್ಬೋದು ಭಾಳ ಎಚ್ಚರಿಕೆಯನ್ನು ವಹಿಸಿದ್ರು ಅವರ ಸುತ್ತಮುತ್ತ ಯಾರು ಕೂಡ ಓಡಾಡೋದಕ್ಕೆ ಅವಕಾಶ ಇರಲಿಲ್ಲ ಆದರೆ ಕೆಲವೊಂದು ಕಡೆಗಳೇ ಅವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಆರಂಭ ದಿನಗಳಲ್ಲಿ ಜನ ಎಲ್ಲ ಕೂಡ ಮುತ್ಕೊಳ್ತಾ ಇದ್ರು ಆದರೆ ಅದಾದ ನಂತರ ಬಹಳ ಎಚ್ಚರಿಕೆಯನ್ನು ವಹಿಸಿದ್ರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅರುಣ್ ಸಂಪರ್ಕದಲ್ಲಿದ್ದಾರೆ ಅರುಣ್ ಈಗ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೂ ಕೂಡ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ ಈಗ ಹೇಗಿದ್ದಾರೆ ಅವರು ಎಲ್ಲರಿ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಚಲನವಲನಗಳಿಗೆ ಯಾವುದೇ ಅಡ್ಡಿ ಆಗದಂತೆ ದಯವಿಟ್ಟು ನಾವು ಪಾಸಿಟಿವ್ ಬಂದಿದೆ ಈ ಮೊದಲು ನಾಲ್ಕು ಭಾನುವಾರಗಳು ಸತತವಾಗಿ ಅವರಿಗೆ ನೆಗೆಟಿವ್ ಬಂದಿತ್ತು ನಿನ್ನೆ ಕೂಡ ಯಾವುದೇ ಸಿಂಪ್ಟಮ್ಸ್ ಇರಲಿಲ್ಲ ಕೊರೋನಾದ ಕೆಮ್ಮಾಗಲಿ ಜ್ವರ ಆಗಲಿ ಶೀತ ಆಗಲಿ ಅದೇ ರೀತಿಯ ಯಾವುದೇ ಸಿಂಪ್ಟಮ್ಸ್ ಇರಲಿಲ್ಲ ಆದರೂ ಕೂಡ ಟೆಸ್ಟ್ನಲ್ಲಿ ಅವರಿಗೆ ಪಾಸಿಟಿವ್ ಬಂದಿದೆ ಹಾಗಾಗಿ ವೈದ್ಯರ ಸಲಹೆಯಂತೆ ಹೇಳಿ ಕೇಳಿ ಯಡಿಯೂರಪ್ಪನವ್ರಿಗೆ 78 ವರ್ಷ ವಯಸ್ಸಾಗಿರುವಂಥದ್ದು ಅದ್ರ ಜೊತೆಗೆ ಮಧುಮೇಹ ಬೇರೆ ಕೂಡ ಇದೆ ಹಾಗಾಗಿ ವೈದ್ಯರ ಸಲಹೆ ಮೇರೆಗೆ ಅವರು ಹೆಚ್ಎಎಲ್ ರಸ್ತೆಯಲ್ಲಿರುವಂತಹ ಮಣಿಪಾಲ ಆಸ್ಪತ್ರೆಗೆ ನಿನ್ನೆ ರಾತ್ರಿಯೇ ದಾಖಲಾಗಿದ್ದಾರೆ ಅವರ ಆರೋಗ್ಯ ಸ್ಥಿರವಾಗಿದೆ ಆರೋಗ್ಯದಲ್ಲಿ ಯಾವುದೇ ಏರುಪೇರಾಗಿಲ್ಲ ಆದರೂ ಕೂಡ ಏನು ಮುನ್ನೆಚ್ಚರಿಕೆ ಕ್ರಮವಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು ಹಾಗಾಗಿ ಯಾರು ಕೂಡ ಅವ್ರನ್ನ ಭೇಟಿ ಮಾಡಬಾರ್ದು ಐಸೋಲೇಷನ್ ಅವ್ರು ಇರಬೇಕು ಅಂತ ಹೇಳಿ ವೈದ್ಯರು ಸಲಹೆ ಮಾಡಿರುವ ಹಿನ್ನೆಲೆಯಲ್ಲಿ ಅವರಿಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅವ್ರ ಜೊತೆಗೆ ಅವರ ಪುತ್ರಿಗೂ ಕೂಡ ಕೊರೋನಾ ಪಾಸಿಟಿವ್ ಬಂದಿರುವಂಥದ್ದು ಅರುಣಾದೇವಿ ಅವರಿಗೆ ಪಾಸಿಟಿವ್ ಬಂದಿರುವಂಥದ್ದು ದೃಢಪಟ್ಟಿದೆ ಅವರು ಕೂಡ ಈಗ ಹೋಮ್ ಐಸೋಲೇಷನ್ ಇದ್ದಾರೆ ಸುರೇಶ್ ಅಂದರೆ ಸಾಕಷ್ಟು ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಾಗ್ತಾ ಇತ್ತು ಸಿಎಂ ಸಭೆ ಇದ್ರು ಕೂಡ ಅಲ್ಲಿ ಅಂತರವನ್ನು ಕಾಯ್ದುಕೊಳ್ಳೋದು ಇವೆಲ್ಲ ಕೂಡ ಮಾಡ್ತಿದ್ರು ಆದರೂ ಕೂಡ ಸೋಂಕು ಕಾಣಿಸಿಕೊಂಡಿದೆ ಹೇಗೆ ಅವ್ರ ಅಲ್ಲಿ ಕುಟುಂಬದಲ್ಲೋ ಅಥವಾ ಸಿಬ್ಬಂದಿಗೆ ಯಾರಿಗಾದ್ರೂ ಬಂದಿದ್ದರಿಂದಾಗಿ ಇವ್ರಿಗೆ ಬಂದಿರೋದ ಏನು ಮಾಹಿತಿ ಸಿಗ್ತಾ ಇದೆ ಅರುಣ್ ಇದು ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ ಅತ್ಯಂತ ಹೆಚ್ಚು ಮುನ್ನೆಚ್ಚರಿಕೆಯನ್ನ ಯಡಿಯೂರಪ್ಪನವರು ತೆಗೆದುಕೊಂಡಿದ್ರು ಅದೇ ಕಾರಣಕ್ಕೆ ಡಾಲರ್ಸ್ ಕಾಲೋನಿಯಿಂದ ಕಾವೇರಿ ನಿವಾಸಕ್ಕೂ ಅವರು ಶಿಫ್ಟ್ ಆಗಿದ್ರು ಅವ್ರದೇ ಅಂತ ರೂಮ್ ನಲ್ಲಿ ಇರ್ತಿದ್ರು ಎಲ್ಲ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಂಡಿದ್ರು ಸಭೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಯಡಿಯೂರಪ್ಪನವರಿಂದ 6 ಮೀಟರ್ ಅಂತರವನ್ನ ಕಾಪಾಡ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಹಿಂದೆ ಏನೋ ಹಲವಾರು ಸಂದರ್ಭದಲ್ಲಿ ಜನರ ಮಧ್ಯೆ ಅವ್ರು ಹೋಗಿರ್ಬೋದು ಆದ್ರೆ ಕೊರೋನಾದ ಸಿಂಪ್ಟಮ್ಸ್ ಬರಬೇಕಾದ್ರೂ ಕೂಡ
ಅದು ಮೂರು ದಿವಸದೊಳಗೆ ನಾಲ್ಕು ದಿವಸದೊಳಗೆ ಒಂದು ವಾರದೊಳಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ. ಆದ್ರೆ ಯಡಿಯೂರಪ್ಪನವರಿಗೆ ಯಾವುದೇ ಸಿಂಪ್ಟಮ್ಸ್ ಇರಲಿಲ್ಲ, ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿದೆ. ಇದು ಒಂದು ರೀತಿ ಆಶ್ಚರ್ಯಕ್ಕೂ ಕೂಡ ಕಾರಣ ಆಗ್ತದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪರಿಸ್ಥಿತಿನೂ ಹಾಗೆ ಆಗಿದೆ. ಬಹುಶಃ ಏನಾದ್ರು ಟೆಸ್ಟ್ ಅಲ್ಲೇ ವ್ಯತ್ಯಾಸ ಬರ್ತಾ ಇದೆಯಾ ಅನ್ನುವಂತ ಅನುಮಾನ ಕೂಡ ಕಾಡೋ ರೀತಿ ಇದರಿಂದ ಕಂಡು ಬರುತ್ತೆ. ಎಲ್ಲಾ ಮುನ್ನೆಚ್ಚರಿಕೆಗಳು ತೆಗೆದುಕೊಂಡ್ರು ಕೂಡ ಹೇಗ್ ಬಂದಿದೆ, ಸಮುದಾಯಕ್ಕೆ ಸೋಂಕು ಹರಡಿರುವ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರಿಗೂ ಸಹಜವಾಗಿ ಸೋಂಕು ಕಾಣಿಸ್ಕೊಂಡಿರಬಹುದು ಅಂತ ವೈದ್ಯರು ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ಮೂರು ದಿನ ಆದ್ಮೇಲೆ ಮತ್ತಿನ್ನೊಂದು ಸರಿ ಟೆಸ್ಟ್ ಮಾಡಿದಾಗ ಈಗ ನೆಗೆಟಿವ್ ಏನಾದ್ರು ಬರುತ್ತಾ, ಅವಾಗ ಸೋಂಕಿನ ಪರಿಸ್ಥಿತಿ ಹೇಗೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ಪತ್ತೆ ಹಚ್ಚಬಹುದು. ಬೇರೆ ಸಾಮಾನ್ಯರಿಗಾದ್ರೆ ಟ್ರಾವೆಲ್ ಹಿಸ್ಟ್ರಿಯನ್ನ ಪತ್ತೆ ಹಚ್ಚೋದು ಸುಲಭ, ಆದ್ರೆ ಮುಖ್ಯಮಂತ್ರಿಯವರಿಗೆ ಟ್ರಾವೆಲ್ ಹಿಸ್ಟ್ರಿಯನ್ನ ಪತ್ತೆ ಹಚ್ಚೋದು ತುಂಬಾ ಕಷ್ಟ ಆಗುತ್ತೆ. ಯಾರ್ಯಾರ ಜೊತೆ ಅವರು ಭೇಟಿ ಮಾಡಿದ್ರು, ಅವರ ಗೃಹ ಕಚೇರಿ ಕೃಷ್ಣಾಗೆ ಆಗ್ಲಿ ಅಥವಾ ಕಾವೇರಿಗೆ ಆಗ್ಲಿ ಯಾರೆಲ್ಲ ಭೇಟಿ ಕೊಟ್ಟಿದ್ರು ಅವರೆಲ್ಲರನ್ನ ವಿಚಾರಿಸಿ ಅವ್ರಿಗೇನಾದ್ರು ಸಿಂಪ್ಟಮ್ಸ್ ಇದೆಯಾ ಅಂತೆಲ್ಲ ನೋಡಿ ಎಲ್ಲವನ್ನೂ ಮಾಡಬೇಕಾಗತ್ತೆ. ಜೊತೆಗೆ ಮುಖ್ಯಮಂತ್ರಿಯವರು ಭೇಟಿಗೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಅತ್ಯಂತ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳಾಗ್ತಾ ಇದೆ. ಸ್ಯಾನಿಟೈಸರ್ ಮಾಡುವಂಥದ್ದು, ಅವ್ರಿಗೆ ಏನು ಥರ್ಮಲ್ ಚೆಕಪ್ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ಇಡೀ ಗೃಹ ಕಚೇರಿ ಕೃಷ್ಣ ಹಾಗೂ ಅವರ ನಿವಾಸ ಕಾವೇರಿ ಎರಡನ್ನು ಸಂಪೂರ್ಣ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ. ದಿನಕ್ಕೆ ಮೂರು ಬಾರಿ ಸ್ಯಾನಿಟೈಸ್ ಗಳನ್ನ ಮಾಡ್ತಾ ಇದ್ದಾರೆ. ಹಾಗಿದ್ದು ಸೋಂಕು ಹೇಗೆ ಹರಡಿದೆ ಅನ್ನೋದು ಇದುವರೆಗೂ ಒಂದು ರೀತಿ ಯಕ್ಷ ಪ್ರಶ್ನೆಯಾಗಿದೆ ಸುರೇಶ್. ಓಕೆ ಅರುಣ್, ಅಂದ್ರೆ ಈಗಾಗಲೇ ವಿಜ್ಞಾನಿಗಳು ಹೇಳ್ತಾ ಇದ್ರು ಈ ಕೊರೋನಾ ಮಹಾಮಾರಿ ಗಾಳಿಯಲ್ಲಿ ಕೂಡ ಹರಡುತ್ತೆ ಅಂತ ಹೇಳಿ. ಬಹುಶಃ ಅದೇನೋ ನಿಜವಾಗ್ತಿದೆ, ಯಾಕಂದ್ರೆ ಯಾರಿಗೂ ಸಿಂಪ್ಟಮ್ಸ್ ಕಾಣಿಸ್ತಾ ಇಲ್ಲ, ಇಷ್ಟೆಲ್ಲ ಮುಂಜಾಗ್ರತೆ ತೆಗೆದುಕೊಂಡ್ರು ಕೂಡ ಮುಖ್ಯಮಂತ್ರಿ ಕೂಡ ಕೊರೋನಾ ಬಂದಿದೆ, ಬಹುಶಃ ಅದೇ ನಿಜವಾಗ್ತಿದೆ ತಜ್ಞರ ಒಂದು ಎಚ್ಚರಿಕೆ ಅಂತ. ಸುರೇಶ್, ವಿಜ್ಞಾನಿಗಳು ಹೇಳಿದ್ದು ಇಂಡೋರ್ ನಲ್ಲಿ ಅಂದ್ರೆ ಒಳಾಂಗಣದಲ್ಲಿ ಸುಮಾರು 6 ಮೀಟರ್ ಒಳಗಡೆ ಕೊರೋನಾ ಸೋಂಕಿತರೇನಾದ್ರು ಇದ್ದು ಅವರ ಒಂದು ಡ್ರಾಪ್ಲೆಟ್ಸ್ ಇಂದ ಡ್ರಾಪ್ಲೆಟ್ಸ್ ಹೊರಬಂದ್ರೆ ಅದು ಗಾಳಿಯಲ್ಲಿ ಅಲ್ಲೇ ತೇಲ್ತಾ ಇರುತ್ತೆ. ಹಾಗಾಗಿ ಇಂಡೋರ್ ನಲ್ಲಿ ಎಸಿ ವ್ಯವಸ್ಥೆ ಇರುವಂತಹ ಕಡೆಗಳಲ್ಲಿ ಒಬ್ಬರಿಂದ ಒಬ್ಬರಿಗೆ ಕೊರೋನಾ ಹರಡುವಂತಹ ಸಾಧ್ಯತೆಗಳಿದೆ, ಆ ಮೂಲಕ ಗಾಳಿಯಲ್ಲಿ ಹರಡುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯಡಿಯೂರಪ್ಪನವ್ರಿಗೆ ಯಾವ ರೀತಿ ಬಂತು ಅನ್ನೋದು ಇನ್ನು ಕೂಡ ಆಶ್ಚರ್ಯಕ್ಕೆ ಕಾರಣ ಆಗಿರುವಂತದ್ದು. ವೈದ್ಯರು ಕೂಡ ಟ್ರಾವೆಲ್ ಹಿಸ್ಟ್ರಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಬಹುಶಃ ಏನು ಕಳೆದ ಒಂದು 15 ದಿನಗಳಲ್ಲಿ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತ ಕೆಲವು ಭದ್ರತಾ ಸಿಬ್ಬಂದಿಗೆ ಪಾಸಿಟಿವ್ ಬಂದಿತ್ತು, ಆದ್ರೆ ಅವರಿಂದ ಹರಡ್ತಾ ಇನ್ನು ಕೂಡ ಅದು ಕನ್ಫರ್ಮ್ ಆಗ್ಬೇಕಾಗಿದೆ ಸುರೇಶ್. ಓಕೆ, ಈಗ ಅವರ ಪುತ್ರಿಗೂ ಕೂಡ ಕೊರೋನಾ ಪಾಸಿಟಿವ್ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈಗ ಯಡಿಯೂರಪ್ಪ ಅವರ ಜೊತೆಗೆ ಸಂಪರ್ಕದಲ್ಲಿ ಅಂದ್ರೆ ಅವ್ರ ನಿವಾಸದಲ್ಲಿ ಯಾರೆಲ್ಲ ಇದ್ರು, ಯಾರಿಗೆ ಟೆಸ್ಟ್ ಗಳು ಮಾಡಲಾಗಿದೆ ಅರುಣ್? ಅವ್ರ ಇಡೀ ಕುಟುಂಬಕ್ಕೆ ಟೆಸ್ಟ್ ಮಾಡ್ತಾ ಇದ್ದಾರೆ ಸುರೇಶ್. ಪ್ರತಿ ವಾರಕ್ಕೊಮ್ಮೆ ಇಡೀ ಕುಟುಂಬಕ್ಕೆ ಟೆಸ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಮೊದಲ ಬಾರಿಗೆ ಸೋಂಕು ಅವರ ಪುತ್ರಿ ಹಾಗೂ ಯಡಿಯೂರಪ್ಪನವರು ಇಬ್ಬರಿಗೆ ಪಾಸಿಟಿವ್ ಕಂಡು ಬರ್ತಾ ಇರುವಂತದ್ದು. ಈ ಕೊರೋನಾದ ಒಂದು ಟೆಸ್ಟ್ ಕೂಡ ಒಂದು ರೀತಿ ಅಚ್ಚರಿಗೆ ಕಾರಣ ಆಗುತ್ತೆ. ಈ ಮೊದಲು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರ ವಿಷಯದಲ್ಲೂ ಹೀಗೆ ಆಗಿತ್ತು. ಇಡೀ ಸುಧಾಕರ್ ಅವರ ಕುಟುಂಬವನ್ನ ಟೆಸ್ಟ್ ಗೆ ಒಳಪಡಿಸಿದಾಗ ಸುಧಾಕರ್ ಹಾಗೂ ಅವರ ಮಗನಿಗೆ ಮಾತ್ರ ನೆಗೆಟಿವ್ ಬಂದು ಸುಧಾಕರ್ ಅವರ ತಂದೆ ಪತ್ನಿ ಹಾಗೂ ಪುತ್ರಿಗೆ ಪಾಸಿಟಿವ್ ಬಂದಿತ್ತು. ಇದು ಹೇಗ್ ಸಾಧ್ಯ ಆಗುತ್ತೆ, ಆಶ್ಚರ್ಯ ಕಾರಣ ಆಗ್ತಾ ಇರುವಂತದ್ದು. ಅದೇ ರೀತಿ ಬಿಸಿ ಪಾಟೀಲ್ ಅವರು ಕೃಷಿ ಸಚಿವ ಬಿಸಿ ಪಾಟೀಲ್ ಅವರಿಗೆ ಹಾಗೂ ಅವರ ಪತ್ನಿ ಇಬ್ಬರಿಗೂ ಕೂಡ ಪಾಸಿಟಿವ್ ಬಂದಿದೆ. ಆದ್ರೆ ಅವ್ರ ಕುಟುಂಬದ ಉಳಿದವರು ಯಾರಿಗೂ ಕೂಡ ಪಾಸಿಟಿವ್ ಬರ್ತಾ ಇಲ್ಲ. ಪ್ರವಾಸೋದ್ಯಮ ಸಚಿವ ಸಿಟಿ ರವಿ ಅವರ ವಿಷಯದಲ್ಲೂ ಅಷ್ಟೇ, ಸಿಟಿ ರವಿ ಅವರ ಕುಟುಂಬದಲ್ಲಿ ಸಿಟಿ ರವಿ ಅವರಿಗೆ ಮಾತ್ರ ಪಾಸಿಟಿವ್ ಬಂದಿತ್ತು, ಅವ್ರ ಕುಟುಂಬದ ಉಳಿದವರು ಯಾರಿಗೂ ಪಾಸಿಟಿವ್ ಬರದೆ ನೆಗೆಟಿವ್ ಬಂದಿತ್ತು. ಇದೆಲ್ಲ ನೋಡಿದ್ರೆ ಒಂದ್ ರೀತಿ ಕೊರೋನಾದ ರೀತಿ ನೀತಿಗಳಿದೆಯಲ್ಲ, ಕೊರೋನಾ ವೈರಸ್ ನ ಸೋಂಕಿನ ರೀತಿ ನೀತಿಗಳು ಪ್ರತಿದಿನವೂ ಕೂಡ ಬದಲಾಗ್ತಾ ಇರುತ್ತೆ. ವೈದ್ಯಕೀಯ ಲೋಕಕ್ಕೆ ಒಂದ್ ರೀತಿ ಸವಾಲಾಗಿದೆ ಅದು ಸುರೇಶ್.